ನಡೆದಿರತಕ್ಕಂಥ ನನ್ನ ಪತ್ರಿಕಾ ಮಿತ್ರರು, ದೃಶ್ಯ ಮಾಧ್ಯಮದವರು ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇವತ್ತು ನಮ್ಮ ಭೂತಾತ್ಮ ಬಂದ್ಗೆ ನಾನು ಪ್ರೊಡ್ಯೂಸರ್ ಆಗಿದ್ದೆ. ಅವಾಗ ನಾನು ಬಹಳಷ್ಟು ಜನ ಡೈರೆಕ್ಟ್ರಿಗೆ ಅದೊಂದು ರೀಮೇಕ್, ಅಮೆರಿಕ ಬಯಂ ರೀಮೇಕ್ ಆಗಿದ್ದಾಗ ನನಗೆ ಮಾಸ್ಟರ್ ಬಂದು ಬ್ಯಾರಿಗೆ ಆಗಿಬಿಟ್ಟಿದೆ ಸಾಂಗ್ ಮಾಡಿದಾಗಿಂದ ಅವ್ರು ಹೇಳ್ತಾ ಇದ್ದೆ ನಿಮಗೆ ಡೈರೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ಮಾಡಿ ಅಂತ. ಸಡನ್ನಾಗಿ ಅವ್ರಿಗೆ ಆಫರ್ ಕೊಟ್ಟಾಗ ಅವರು ಶಾಕ್ ಆದರು. ಆ ಪಿಕ್ಚರ್ನ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಕ್ಚುಲಾಗಿ ಅದು ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸಾಗಬೇಕಾಗಿತ್ತು. ಬಟ್ ಆ ಕಾರಣಾಂತರದಿಂದ ಡಿಸ್ಟ್ರಿಬ್ಯೂಷನಲ್ಲಿ ಅವಾಗ ಲಿಂಗ ಸುಮಾರು ಪಿಕ್ಚರ್ಸು ಪಿ ಕೆ ಈ ಥರ ಲೈನಾಗಿ ಬಂದುಬಿಟ್ಟು ನಮ್ಮದು ಇರೋದ್ರೊಳಗೆ ಒಂದು ತುಂಬ ಉತ್ತಮ ಒಂದು ಸಿನಿಮಾ ಆಗಿತ್ತು. ನಾನು ಅದಾದಮೇಲೆ ಮುರಳಿ ಮಾಸ್ಟರ್ಗೆ ಇನ್ನೊಂದು ಪಿಕ್ಚರ್ ಆಫರ್ ಕೊಟ್ಟೆ. ಬಟ್ ಮುರಳಿ ಮಾಸ್ಟರು ಒನ್ ಇನ್ ಹ್ಯಾಂಡ್ ಒನ್ ಭುಜ ಇದೇನಂತಂದರೆ ಒನ್ ಇನ್ ಹ್ಯಾಂಡ್ ಈಸ್ ಬೆಟರ್ ದೆನ್ ಟೂ ಇನ್ ದ ಭೂಷಣ್. ನನಗೆ ಅವರು ಮಾಸ್ಟರ್ ಎಲ್ಲೆಲ್ಲೋ ಹುಡುಕ್ತಾ ಇದ್ರು ಮತ್ತು ಬರಲೇ ಇಲ್ಲ ಅವರು. ಸುಮಾರು ದಿವಸ ಆಯಿತು. ನಾನು ಅದು ಕೊಟ್ಟಿದ್ದಂಥ ಎರಡು ಪಿಕ್ಚರ್ನು ಡೈರೆಕ್ಷನ್ ಮಾಡಲಿಲ್ಲ. ಮತ್ತು ಅದಾದಮೇಲೆ ಇವಾಗ 10 ವರ್ಷ ಆಯಿತು, ಈಗ ಮತ್ತೆ ಬಂದಿದ್ದಾರೆ. ಅಂದರೆ ಈ ಚಿತ್ರದಲ್ಲಿ ನಾನು ತುಂಬ ಪರ್ಸನಲಾಗಿ ತುಂಬ ಎಂಜಾಯ್ ಮಾಡಿದ್ದೀನಿ. ವಿಶೇಷವಾಗಿ ಏನಕ್ಕೆ ಅಂತಂದರೆ ಇದು ಒಂದು ಹಾರರ್ ಕಾಮಿಡಿ ಇದ್ದಾಗ ಭಯ ಎಷ್ಟಿರುತ್ತೋ ಅಷ್ಟೇ ನಗ್ಸಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಯಾಕಂದರೆ ನಮಗೆ ನಮ್ಮ ಭೂತಾತ್ಮ ಏಕೆ ಕೊಟ್ಬಿಟ್ಟಿದ್ರು, ಯಾಕಂದರೆ ಅವ್ರು ಯಾರೋ ಇಬ್ಬರು ಸೆನ್ಸಾರ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋರು ತುಂಬ ಹೆದರ್ಬಿಟ್ರಂತೆ ಲೇಡೀಸು. ಸೊ ಹಂಗಾಗ್ಬಿಟ್ಟು ಅದನ್ನು ಏ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಾನು ಭಾಳ ಸಂಕಟ ಪಟ್ಬಿಟ್ಟೆ. ಯಾಕಂದರೆ ಮಾಲ್ಗಳಲ್ಲಿ ಮಕ್ಕಳನ್ನ ಬಿಡೋಲ್ಲ, ನನಗೆ ಇರೋದೇ ಮಕ್ಕಳ ಫ್ಯಾನ್ಸು. ಸೊ ಹಂಗಾಗಿ ಇದಕ್ಕೆ ಮಾಸ್ಟರ್ಗೆ ಹೇಳಿದೆ ಇದರೊಳಗೆ ಜಾಸ್ತಿ ಎದುರಿಸೋದಕ್ಕಿಂತ ನಗ್ಸೋಣ ಮಾಸ್ಟರ್ ಅಂದೆ. ಸೊ 50-50 ನಗ್ಸೋದು ಮತ್ತು ಎದುರಿಸೋದು ಎರಡೂ ಇದೆ.